ಗೋಪುರ 17 ಹುದ್ದೆಗಳನ್ನ ಈಗಾಗಲೇ ನಾವು ಭರ್ತಿ ಮಾಡಿದ್ದೀವಿ. ಅದರಲ್ಲಿ ಮೊನ್ನೆ ಹೊಸದಾಗಿ ಕೆಲವು ಅಪಾಯಿಂಟ್ಮೆಂಟ್ ಮಾಡಿದ್ರಲ್ಲೂ ಸಹ ಸಕಲೇಶ್ಪುರಕ್ಕೂ ನಾವು 16 ಹುದ್ದೆಗಳನ್ನ ಅಲ್ಲಿಗೂ ಸಹ ಕೊಟ್ಟಿದ್ದೀವಿ. ಬಹಳ ಪ್ರಮುಖವಾಗಿ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈ 3/8/2021 ಎರಡು ವರ್ಷಗಳ ಕಾಲ ಯಾವುದೇ ಸಹ ಈ ಏನು ಅಪಾಯಿಂಟ್ಮೆಂಟ್ಗಳನ್ನ ತಗೋಬಾರ್ದು ಅನ್ನೋದು ಒಂದು ನಮಗೊಂದು ದಾಖಲೆಯನ್ನು ಸಹ ಕೊಟ್ಟಿದ್ದಾರೆ. ಜುಲೈವರೆಗೂ ಇದೆ. ಜುಲೈ ಆದ್ಮೇಲೆ ಏನಿವಾಗ 117 111 ಹುದ್ದೆಗಳ ಖಾಲಿ ಇದೆ, ಅದನ್ನ ಭರ್ತಿ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಅಲ್ಲ, ಈ ಪ್ರೋಗ್ರಾಮ್ ಅಚೀವ್ಮೆಂಟ್ ಹೇಗಿದೆ? ಪ್ರೋಗ್ರಾಮು ನಾನು ಇಲ್ಲಿ ನನಗೆ ಆ ಪ್ರಶ್ನೆ ಇಲ್ದಾರೆ ನಾನು ಪ್ರಿಪೇರ್ ಆಗಿಲ್ಲ, ನಾನು ಆಮೇಲೆ ಕೊಡ್ತೀನಿ. ಓಕೆ, ಅದಕ್ಕೆ ಪ್ರಿಪೇರ್ ಆಗ್ಬೇಕಾಗಿಲ್ಲ, ಇನ್ನೇನು ಮಾರ್ಚ್ ಎಂಡ್ ಅಲ್ಲ. ಅಲ್ಲಲ್ಲ, ಅದಕ್ಕೆ ಮೊನ್ನೆ ಸಭಾಧ್ಯಕ್ಷರು ಇವ್ರು ಹೇಗೆ ಅಂದ್ರೆ ಗಿನಗೂಲಿ ಮೇಲೆ ತಗೊಳೋದು, ಯಾರೋ ಬರ್ತಾರೆ ಅದು ಗಿಡ ನೋಡ್ಕೊಂಡ್ ಬರ್ತಾರೆ, ಕ್ಲೋಸ್. ಅಷ್ಟಕ್ಕೆ ಇವರು ಸೀಮಿತ ಆಗಿರೋದು. ದಯಮಾಡಿ ಕಾಯಂ ಮುದ್ದೆ ಪ್ರಶ್ನೆ ಕಚೇರಿಗಳಲ್ಲಿ ಹೇಗೆ ಅಂದ್ರೆ ಏಡಿನೇ ಹೋಗಿ ಬಿಗ ತೆಗೆಯೋದು, ಡಿಡಿನೇ ಹೋಗಿ ಬಿಗ ತೆಗೆಯೋದು, P1 ಇಲ್ಲ, ಅಟೆಂಡ್ ಇಲ್ಲ, ಮತ್ತೊಬ್ಬರಿಲ್ಲ, ಔಷಧಿ ಹೊಡೆಯೋನಿಲ್ಲ, ಯಾರು ಇಲ್ಲ, ಇವರ ಕಟ್ಕೊಂಡು ಹೊಡೆಯ ಔಷಧಿ ಹೊಡೆಯ ಸ್ಟೇಜ್ ಬಂದಿದೆ. ಓಕೆ, ಮುನಿರತ್ನ ಅವರೇ, ಕೇಳಿರೋದಕ್ಕೆ ನೀವು ಹೇಳಿದಿರಿ ಹುದ್ದೆ ಖಾಲಿ ಇದ್ದಿದ್ದು. ಆದ್ರೆ ಹುದ್ದೆ ಖಾಲಿ ಇದ್ರೂ ಇಲಾಖೆ ಹೇಗೆ ಸಮರ್ಥವಾಗಿ ಮುನ್ನಡೆದಿದೆ ಅಂತ ಹೇಳುವಾಗ ಪ್ರೋಗ್ರಾಮ್ ಅಚೀವ್ಮೆಂಟ್ ಏನಾಗಿದೆ ನಿಮ್ಮಲ್ಲಿ? ಅಧಿಕಾರಿಗಳು ಚೀಟಿ ಯಾರು ಕೊಡ್ಬೇಕಲ್ಲ, ಅವ್ರು ಅದನ್ನು ಕೊಡೋದಿಲ್ಲ. ನಾವು ಕೇಳಿದಾಗ ಅಂದ್ರೆ ಅವರಿಗೂ ಗೊತ್ತಿಲ್ಲ, ನೀವು ಗೊತ್ತಿಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಹುದ್ದೆಗಳು ಖಾಲಿ ಎಲ್ಲಾ ಕಡೆ 50% ಇಲ್ಲ, ಆದ್ರೂ ನಾವು ಪ್ರೋಗ್ರಾಮ್ ಹೆಂಗ್ ಮಾಡಿದೀವಿ ಅಂತ ಹೇಳ್ಬೇಕಪ್ಪ ನೀವು ಮಾಡಿದ್ದಿದ್ರೆ. ಅಲ್ಲ, ಇಡೀ ಇಡೀ ಓವರ್ ಆಲ್ ಹೇಳಲಿಕ್ಕೂ ಬರುತ್ತಲ್ಲ, ಎಲ್ಲಾ ಕಡೆ 50% ಖಾಲಿ ಇದೆ. ಇದು ಬೇಸಿಕಲಿ ತೋಟಗಾರಿಕೆ ಇಲಾಖೆಯ ಆಫೀಸ್ಗಳು ಏನಿದಾವೆ, ದೇ ಆರ್ ದ ಮಾಡೆಲ್ ಫಾರ್ ಆಲ್ ದ ಫಾರ್ಮರ್ಸ್, ಅಂದ್ರೆ ರೈತರಿಗೆ ಒಂದ್ ಮಾಡೆಲ್ ಆಗಿರ್ತಕ್ಕಂತ. ನೀವು ಅಲ್ಲಿ ಹೋದ್ರೆ ಬಹಳ ಸುದೀರ್ಘ ಚರ್ಚೆ ಆಗುತ್ತೆ, ಬೇಡ. ಈಗ ಪ್ರಾಬ್ಲಮ್ ಏನಂದ್ರೆ ಹುದ್ದೆಗಳು ಎಲ್ಲಿ ಎಷ್ಟು ಮಟ್ಟಿಗೆ ಖಾಲಿ ಇದೆ ಅಂದ್ರೆ, ಆ ಮಾಡೆಲ್ ಫಾರ್ಮರ್ಸ್ ನ ಮಾಡಿರೋ ಎಲ್ಲವೂ ಮುಂಚೆ ಏನ್ ಮಾಡಿದ್ವಿ ಅದನ್ನ ನಿಭಾಯಿಸೋದಕ್ಕೂ ಕೂಡ ಆಗದೇ ಇರೋ ಪರಿಸ್ಥಿತಿ ಬಂದ್ಬಿಟ್ಟು ಎಲ್ಲಾದ್ನು ಕೂಡ ಫಾರ್ಮರ್ಸ್ ನ ಎಲ್ಲ ಲೀಸಿ ಕೊಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದೇ ಅಲ್ಲಿ ಒಳಗಡೆ ಇರ್ತಕ್ಕಂತ. ಸರಿ, ಅದೆಲ್ಲ ಬೇರೆ ಬೇರೆ ವಿಷಯ, ಮತ್ತೆ ಅದೇ ಬೇರೆ ಬೇರೆ ವಿಷಯ ಅದು. ಆದ್ರೆ ನೂರ ಹದಿನೇಳು ಹುದ್ದೆಗಳನ್ನ ನಾವೇನ್ ಭರ್ತಿ ಮಾಡಿದೀವಿ ಆ ಅಧಿಕಾರಿಗಳ ಮುಖಾಂತರ ನಾವು ಈಗಾಗಲೇ 75% ಅಚೀವ್ ಮಾಡಿದೀವಿ. ಓಕೆ ಓಕೆ, 75% ಆಗಿ ಈಗ ಅಂದ್ರೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ ಆಯ್ತಲ್ಲ. ಆಯ್ತು, ನೀವ್ ಹೇಳಿದ ಮೇಲೆ ಒಪ್ಕೊತಾ ಇದೀವಿ ಬಿಡಿ. ಈಗ ಅಶೋಕ್ ನಾಯ್ಕ್ ಕೆಬಿ ಇಲ್ಲ, ಈಗ ಸುಬ್ಬಾರೆಡ್ಡಿ SN ಇಲ್ಲ, ಅಭಯ ಪಾಟೀಲ್ ಪ್ರಶ್ನೆ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 609 ಕಾರ್ಮಿಕ ಸಚಿವ ಹೆಬ್ಬಾರ್ ಅವರು. ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ ಸರ. ಉತ್ತರವನ್ನ ಒದಗಿಸಿದಾನೆ, ಆದ್ರೆ ಏನು ಕಾರ್ಮಿಕ ಇಲಾಖೆ ESI ಆಸ್ಪತ್ರೆ ಬೆಳಗಾವಿ ದಕ್ಷಿಣ ಕ್ಷೇತ್ರನೇ ಆಗ್ಬೇಕಾಗಿತ್ತು, ಅದು ಕೇಂದ್ರದ ಏನು ESI ಕಾರ್ಪೊರೇಷನ್ ತಂಡ ವಿಸಿಟ್ ಮಾಡಿದಾಗ ನಾನೇ ಅಲ್ಲಿ ವಿಸಿಟ್ಗೆ ಹೋಗಿದ್ದೆ ಅವ್ರ ಜೊತೆಗೆ. ಇವ್ರು ವರದಿಯಲ್ಲಿ ಏನು ಹೇಳಿದಾರೆ, ಅವರು ಆ 5 ಎಕರೆ ಸ್ಥಳ ಒಪ್ಪಿಲ್ಲ ಅಂತೇಳಿ. ನಾನು ಸ್ವತಃ ವಿಸಿಟ್ ಮಾಡಿದಾಗ ಅವ್ರು 5 ಎಕರೆ ಸ್ಥಳ ಸೂಕ್ತ ಐತೆ ಅನ್ನುವಂಥದ್ದನ್ನು ಹೇಳಿದರು. ಈಗ ಇರುವಂಥ ಆಸ್ಪತ್ರೆ 15 ಕಿಲೋಮೀಟರ್ ದೂರ ಅದ ಸರ್. ಕಾರ್ಮಿಕರು ಇರುವಂಥ 40,000 ಜನ ಇರುವಂತಹ ಪರಿಸರನ್ಯಾಗ ಆಸ್ಪತ್ರೆ ಇಲ್ಲ, 15 ಕಿಲೋಮೀಟರ್ ಅಂತೂ ಯಾರೂ ಹೋಗೋದಿಲ್ಲ. ಅದಕ್ಕೆ ದಕ್ಷಿಣನ್ಯಾಗ ಮಾಡ್ರಿ ಅಂತ ಹೇಳಿದಾಗ ಮಾನ್ಯ ಮಂತ್ರಿಗಳು ಒಪ್ಪಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೇಳಿದರು. ಆದರೆ ಇನ್ನ ತನಕ ಕಾರ್ಯರೂಪಕ್ಕೆ ಬಂದಿಲ್ಲ. ಸುಮಾರು 2 ವರ್ಷದಿಂದ ಹಿಂಗೆ ಚಾಲ್ತಿಯನ್ನು ಇದೆ ಸರ್. ನಾನು ಗಂಭೀರವಾದಂಥ ಸರ್, 40,000 ವರ್ಕರ್ಸ್ ಇರುವಂಥ ಸ್ಥಳದನ್ನು ಬಿಟ್ಟು ಅಶೋಕ್ ನಗರದಲ್ಲಿ ಹಿಂದೆ ವೈಜ್ಞಾನಿಕವಾಗಿ ಮಾಡಿದ್ದೆ ಸರ್. ಅದನ್ನು 15 ಕಿಲೋಮೀಟರ್ ಯಾರೂ ಹೋಗೋದಿಲ್ಲ ವರ್ಕರ್ಸ್. ಇಲ್ಲೇ ಉದ್ಯಮ ಭಾಗ ಮತ್ತು ಮಚ್ಚೆ ಸೆಂಟರ್ನಾಗ ಇರುವಂಥ ಸ್ಥಳದಾಗ ಮಾಡ್ರಂದಾಗ ಒಪ್ಪಿ ಸ್ಥಳ ಪರಿಶೀಲನೆ ಮಾಡಿದಾರೆ. ಅವ್ರು ಕೊಟ್ಟಂಥ ಕಾರಣ ವೈಜ್ಞಾನಿಕ ಸರ್, ಇನ್ನೊಮ್ಮೆ ಸ್ಥಳ ಪರಿಶೀಲನೆ ಮಾಡೋದು. ಸ್ವತಃ ಮಂತ್ರಿಗಳನ್ನು ಆ ಸ್ಥಳ ವೀಕ್ಷಣೆ ಮಾಡಕ್ಕೆ ಬಂದಿದ್ರು ಸರ್. ಓಕೆ, ಬಂದಾಗ ಅವರ ಒಪ್ಪಿದಾರ. ಕೇಳೋಣ ಹೆಬ್ಬಾರ್ ಅವರು. ಸಭಾಧ್ಯಕ್ಷ ಅಭಯ್ ಪಾಟೀಲ್ ಹೇಳಿರ್ತಕ್ಕಂಥ ವಿಷಯ ಸತ್ಯ. ಏನಾಗಿದೆ, ನಮ್ಮದು ಅಶೋಕ್ ನಗರದಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಇವತ್ತು ಹಾಸ್ಪಿಟಲ್ ನಡೆಸ್ತಕ್ಕಂಥ ಪರಿಸ್ಥಿತಿಯಲ್ಲೇ ಇಲ್ಲ. ಹಾಗಾಗಿ ಇದನ್ನು ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿದಾಗ ಬೆಳಗಾವಿಯಲ್ಲಿ 50 ರಿಂದ 100 ಬೆಡ್ ಹಾಸ್ಪಿಟ್ಲಿಗೆ ಮಂಜೂರಿ ಕೊಟ್ಟು 5 ಎಕರೆ ಸ್ಥಳದ ಅವಶ್ಯಕತೆ ಇತ್ತು. ಮಚ್ಚೆ ಗ್ರಾಮದಲ್ಲಿ ಶಾಸಕರು ಭಾಳ ಪ್ರಯತ್ನ ಮಾಡಿ 5 ಎಕರೆ ಜಾಗ ಕೊಟ್ಟು
ನಾನೇ ಸ್ವತಃ ಹೋಗಿ ನಾನು ಮತ್ತು ಶಾಸಕ ಹೋಗಿ ನಮ್ಮ ಇಲಾಖೆ ತಂಡ ತಗೊಂಡೋಗಿ ಸ್ವತಃ ಸ್ಥಳ ಪರೀಕ್ಷೆಯನ್ನು ಕೂಡ ಮಾಡಿದ್ವಿ. ಆ ಸ್ಥಳ ಕೂಡ ತುಂಬ ಚೆನ್ನಾಗಿದೆ. ನಂತರದಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ESI ತಂಡ ಹೋಗಿ ಆ ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ಎರಡೂ ಬದಿ ರಸ್ತೆ ಇಲ್ಲ ಅಂತೇಳಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇದ್ದಂಥ ಅಶೋಕ್ ನಗರ ರಸ್ತೆ ನೀವು ಎರಡು ಮತ್ತೆ ಎರಡು ಎಕರೆ ಜಾಗ ಕೊಟ್ಟರೆ ಅಲ್ಲೇ ಕಟ್ಟು ಉಪಯುಕ್ತ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಲೇಬರ್ ಇರತಕ್ಕಂಥದ್ದು ಮಚ್ಚೆ ಗ್ರಾಮದಲ್ಲಿ 40,000 15 ಕಿಲೋಮೀಟರ್ ಈ ಕಡೆ ಈ ಆಸ್ಪತ್ರೆ ಇದೆ. ಹೊಸ ಆಸ್ಪತ್ರೆ ಕಟ್ಟಡ 100 ಬೆಡ್ ಸಂಖ್ಯೆಯಾಗಿದೆ. ಮುಂಚೆ 50 ಬೆಡ್ ಇತ್ತು, ಹಾಗಾಗಿ 100 ಬೆಡ್ ಸಂಖ್ಯೆಯಾಗಿದೆ. ಅದೇ ಜಾಗದಲ್ಲೇ ಕಟ್ಟು ಬಗ್ಗೆ ಮತ್ತೊಂದು ಸಲ ರೀಕನ್ಸಿಡರ್ ಮಾಡಲಿಕ್ಕೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ. ಮಚ್ಚೆ ಗ್ರಾಮದಲ್ಲೇ ಕಟ್ಟು ಬಗ್ಗೆ ವಿಚಾರ ಮಾಡ್ತೀನಿ. ಮತ್ತೊಂದು ಸಭಾಧ್ಯಕ್ಷ ಈಗೇನು ಬಂದಾಗಿದೆ ಅಂತ ಹೇಳ್ತಾರೆ. ಆಸ್ಪತ್ರೆ ಬಂದಾಗಿದೆ, ಅಲ್ಲೇ ಮಹಿಳಾ ವಿಟಿ ನಾಲ್ಕು ಹಾಸ್ಟೆಲ್ ಕಟ್ಟಿದ್ದೇನೆ. 2.5 ವರ್ಷ ಆಯಿತು ಹಾಸ್ಟೆಲ್ ಶಿಫ್ಟ್ ಆಗಲೇ ಇಲ್ಲ. ಹಾಗಾಗಲೇ ಮುಖ್ಯಮಂತ್ರಿಗಳಿಗಾಗಲೇ ವಿನಂತಿ ಮಾಡಿದ್ದೇವೆ, ಆ ಹಾಸ್ಟೆಲ್ ಅನ್ನು ತಾತ್ಕಾಲಿಕ ಆಸ್ಪತ್ರೆ ಕಟ್ಟಡ ಮುಗಿಯೋ ತನಕ ಆ ಹಾಸ್ಟೆಲ್ ಅನ್ನು ಕೊಟ್ಟರೆ ಎಲ್ಲ ನಮ್ಮ ಆಸ್ಪತ್ರೆ ಹೇಳಿದ್ರೆ ಅಲ್ಲೇ ಮಚ್ಚೆ ಗ್ರಾಮದಲ್ಲೇ ಆರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲೂ ಕೂಡ ಕ್ರಮ ತಗೊಳ್ತೀವಿ ಸರ್.